ನಮ್ಮಲ್ಲಿ ಸಂಸ್ಕೃತಿಗಳಿದೆ, ಎಷ್ಟು ಆಚಾರ ವಿಚಾರಗಳಿದೆ, ಇವೆಲ್ಲ ನಾವು ಈಗಿನ ಏನು ಮಕ್ಕಳಿದ್ದಾರೆ, ಜನರೇಷನ್ ಈಗ ಮಕ್ಕಳು ಏನಿದ್ದಾರೆ ಅವರಿಗೆ ನಾವು ಅದನ್ನು ತಿಳಿಸ್ಕೊಡ್ಬೇಕನ್ನೋ ಜವಾಬ್ದಾರಿ ನಮಗಿದೆ. ನಿಮಗೆ ಗೊತ್ತಿದೆ, ನಾವು ಈಗ ಹೋಳಿ ಹಬ್ಬ ಅಂತ ಹೇಳಿ ನಾರ್ತ್ ಅಲ್ಲಿ ಕೇಳಿದೆ, ನಾರ್ತ್ ಅಲ್ಲಿ ಹೋಳಿ ಅಂತ ಹೇಳಿದ್ರೆ ಬಹಳ ವಿಶೇಷವಾದಂತಹ ಒಂದು ಹಬ್ಬ, ಆದ್ರೆ ಅದು ಕುಂದಾಪುರ ಭಾಗದಲ್ಲಿ ಅಷ್ಟೇ ಅದ್ದೂರಿಯಾಗಿ ಆಚರಣೆ ಆಗ್ತಾ ಉಂಟು. ಕಾರ್ಮಿ ಸಮುದಾಯದ ಮಿತ್ರರು ಏನಿದ್ದಾರೆ ಅವರು ಹೋಳಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಹುಲಿ ಹೇಗ್ ಬರ್ತಿತ್ತು ಕೇಳಿದ್ರೆ, ಈ ಮನೆಯಲ್ಲೆಲ್ಲ ಹೊಳು ಎಲ್ಲ ಇದೆ, ಹೋಗಿನ ಗಿಡದ ಹೊಳು ಎಲ್ಲ ಇದ್ರೆ ಆ ಹುಳುವಿಂದ ಉದಿಗೋರು ಹುಲಿ ವೇಷ ಹಾಕಿ ರಾತ್ರಿಗೆ ಗ್ಯಾಸ್ ಲೈಟ್ ಹಿಡ್ಕೊಂಡು ಅಲ್ಲಿ ಒಬ್ಬ ಆ ಹುಲಿ ಅಲ್ಲಿ ಬರುವಲ್ಲಿ ಮಾತ್ರ ಗ್ಯಾಸ್ ಲೈಟ್ ಹಿಡಿತ ಬರೋ. ನಾವೆಲ್ಲ ಎದುರು ಸಣ್ಣ ಮಕ್ಕಳಿರುವಾಗ ನಮ್ಗೆ ಹೆದರಿಕೆ, ಅಷ್ಟು ಸಹಜತೆ. ಮೈ ಮೇಲೆ ಬಣ್ಣವನ್ನ ಬಳ್ಕೊಂಡ್ರೆ ಅವರು ಹುಲಿ ಅಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಹಜತೆ ಇರುವಂತ ಒಂದು ಶ್ರೀಮಂತ ಕಲೆ ಹುಲಿ ವೇಷ. ಇವತ್ತು ಆ ಕಲೆ ನಶಿಸಿ ಹೋಗ್ತಾ ಇದೆ. ನಮ್ಗೆ ಒಂದ್ ಸಣ್ಣ ನಮ್ಗೆ ತೃಪ್ತಿ ಇರುವಂತದ್ದು ಅಥವಾ ನಮ್ ತಂಡಕ್ಕೆ ತೃಪ್ತಿ ಏನ್ ಕೇಳಿದ್ರೆ, ಒಂದ್ 10 ವರ್ಷದ ಹಿಂದೆ ರೈಗಳೇ 10 ವರ್ಷದ ಹಿಂದೆ ನಿಂತು ಹೋಗುವಂತ ಪರಿಸ್ಥಿತಿ ಬಂದಿತ್ತು ಕುಂದಾಪುರದಲ್ಲಿ. ಇದನ್ನ ಯಾಕೆ ಗಮನಿಸಿದಾರು ಬಿಟ್ಟಿದಾರ ಗೊತ್ತಿಲ್ಲ. ನಾವು 10 ವರ್ಷದ ಹಿಂದೆ ಇದು ಆಲ್ಮೋಸ್ಟ್ ನಿಲ್ಲುವ ಹಂತಕ್ಕೆ ಬಂದಾಗ ಮನೋಜ್ ಮತ್ತೆ ಒಂದಷ್ಟು ಜನ ನಾವೆಲ್ಲ ಚರ್ಚೆ ಮಾಡ್ತೀವಿ, ಇಲ್ಲ ಅದು ನಿಲ್ಬಾರ್ದು ಅಂತ. ನೀವು ನಿಲ್ಬಾರ್ದು ನಿಲ್ಬೇಕಾಗಂತೇಳಿ ಹೇಳ್ತೀವಿ ಹೌದು ಮಾಡ್ರೆ, ಆದ್ರೆ ಯಾರು ಪ್ರೋತ್ಸಾಹ ಕೊಡುವವರು, ಯಾರು ನಮ್ಮಂತ ಆಸಕ್ತಿ ಇದೆ ನಮಗೆ ಪ್ರೋತ್ಸಾಹ ಕೊಡುವವರು ಇಲ್ಲ. ಇದು ನಡೀತಾ ಇದೆ. ನಾವು ಎಲ್ಲೋ ಒಂದು ಹೋಟ್ಲಿಗೆ ಹೋದ್ರೆ ಬಣ್ಣಕ್ಕೆ ನಿಂತ ಮೇಲೆ ಬೆಳಿಗ್ಗೆಯಿಂದ ಹೊರತು ಕುಣಿತ ಪ್ರಾರಂಭ. ಎಲ್ಲಿವರೆಗೆ ಕುಣಿತ ಕೇಳಿದ್ರೆ, ಈಗ ಸ್ವಲ್ಪ ಅದೇ ಮನೋಜ್ ಹೇಳ್ತಾ ಇದ್ರು 1.5 ಗಂಟೆ ಮೇಲೆ ವಾದ್ಯದವರು ಒಪ್ಪಿಸಿಲ್ಲ ಮಾರ್ರೆ ಅಂತ ಹೇಳಿ ಇಲ್ದಿದ್ರೆ ರಾತ್ರಿ 12 ಗಂಟೆಗೆ ನಿಂತಿದ್ದಲ್ಲ, ರಾತ್ರಿ 12 ಗಂಟೆ 1 ಗಂಟೆ ಅವ್ರಿಗೆ ಗ್ಯಾಸ್ ಲೈಟ್ ಕಿಟ್ಕೊಂಡು ಕೊಡ್ತಾ ಅಂದ್ರೆ ಅವ್ರಿಗೆ ರೆಸ್ಟೇ ಇಲ್ಲ. ಅದೊಂಥರ ಮರದ ತುಂಡನ್ನ ಹಿಡ್ಕೊಂಡು ಆಡಿಸಿದಾಗೆ ಅವರ ಕೈಗಳ ಕೆಲಸ ಮಾಡ್ಬೇಕಾಗ್ತದೆ, ಪ್ರೋತ್ಸಾಹಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದೆಲ್ಲವನ್ನ ನಾವು ಆಲೋಚನೆ ಮಾಡಿ, ಇಲ್ಲ ಇದು ನಿಲ್ಬಾರ್ದು, ಇದು ಕುಂದಾಪುರದ ಒಂದು ಕಲೆ, ಇದು ಯಾರಿಗೆ ನಮ್ಗೆ ಹೆಸರು ಬರ್ಬೇಕು ಮತ್ತೊಂದು ಇನ್ನೊಂದನ್ನು ಕಾರಣ ನಮ್ಮ ಕಲೆ ಉಳಿಬೇಕು ನಮ್ಮಲ್ಲಿ ಅಂತೇಳಿ ಹೇಳಿ ಕಾರಣಕ್ಕೆ ಒಂದಷ್ಟು ಪ್ರಯತ್ನ ನಮ್ಮ ಕಡೆಯಿಂದ ಆಗಿದೆ. ನಮ್ಮ ಕಲೆ ನಮ್ಮ ಸಂಸ್ಕೃತಿ ಇವೆಲ್ಲ ನಾ ಮೊಬೈಲ್ ನಲ್ಲೇ ಸಾಕಂತ ಅನ್ಸಿಬಿಟ್ಟಿದೆ. ಹಾಗಾಗಿ ಬಹಳ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಕಲೆ ಇದೆ. ಕುಂದಾಪುರದ ಹುಲಿ ವೇಷ ಪಕ್ಕ ಶಾಸ್ತ್ರೀಯವಾದಂತ ಒಂದು ನೃತ್ಯವನ್ನ ಅದು ಹೊಂದಿತ್ತು. ಇಲ್ಲಿ ನಾವು ಕೆಲವರಿಗೆಲ್ಲ ನಾವು ಚಿಕ್ಕವರಿರುವಾಗ ಏನೆಲ್ಲ ಹುಲಿಗೆ ಬಣ್ಣ ಮಾಡುವವರನ್ನ ವೇಷ ಹಾಕಿ ಕೊಂದವನ್ನೆಲ್ಲ ಕೇಳಿರ್ತಾರೆ, ಬರ್ಲಿಲ್ಲ ತೊಂದರೆ ಇಲ್ಲ, ಅವರು ಕೆಲಸದಲ್ಲಿ ಇರ್ತಾರೆ. ಇಲ್ಲಿ ಪ್ರಕಾಶು ಹಾಗೆ ನನ್ನ ಬೆಂಚ್ಮೆಂಟ್ ಮನೋಜ್ ಒಳ್ಳೆ ಹುಲಿ ವೇಷಗಾರ. ಇಲ್ಲಿ ಫೋಟೋ ತೆಗಿತಾ ಇದ್ದ ರಾಜೇಶ್ 10 ವರ್ಷದಿಂದ ಮರಿ ಹುಲಿ. ನಾವು ಇವತ್ತು ಶ್ರೀಪತಿ ಹೆಗ್ಡೆಯವರಿದ್ದಾರೆ, ಅವರು ಯಕ್ಷಗಾನದಲ್ಲಿ ಬಹಳಷ್ಟು ಮೇಳ ಎಲ್ಲ ಮಾಡಿ ಲಾಸ್ ಮಾಡ್ಕೊಂಡವ ಅಂತ ಹೇಳಿ. ಕುಂದಾಪುರದ ಹುಲಿ ವೇಷಗಳ ಯಾಕೆ ಉಳಿಬೇಕು ಅಂತ ಹೇಳಿದ್ರೆ ಅದೊಂದು ಸಂಸ್ಕೃತಿ, ನಮ್ಮ ಕುಂದಾಪುರದ ಸಂಸ್ಕೃತಿ. ನಾನು ಕುಂದಾಪುರದ ಆಲ್ಮೋಸ್ಟ್ ಮೆಡಿಕಲ್ ಗುಡ್ಡೆ ಅಂತ ಹಿಡಿದು ಮೇಗಣಿ ತನಕ, ಮೇಗಣಿಯಿಂದ ಹಿಡಿದು ಕೊಳಚಾದ್ರಿಯ ಎಂಡ್ ತನಕ ಕನ್ನಡಿಗೆಯಲ್ಲಿ ಹೋಗಿದೆ, ಪೈಂಕಿನಾಗ ಹೋಗಿದೆ. ಇಲ್ಲಿ ನಾವು ಕಮಲಶಿಲೆಯಿಂದ ಒಳಗೆ 1 ಕಿಲೋಮೀಟರ್ ಒಳಗಡೆ ಹೋದ್ರೆ ಒಂದು ಸಮುದಾಯ ಇದೆ, ಕಿಟ್ಲೇರ್ ಅಂತೇಳಿ ಒಂದು ಸಮುದಾಯ. ಅವ್ರು ಯಾವ ಭಾಷೆಗಳನ್ನು ಮಾತಾಡ್ತೇವೆ ಕೇಳಿದ್ರೆ ನಾವು ಜೀವಮಾನದಲ್ಲಿ ಆ ಭಾಷೆಯನ್ನ ಕೇಳಲಿಲ್ಲ. ನಾನು ಆ ಜನಾಂಗದ ಬಗ್ಗೆ ಬರೆದಾಗ ಹೈದರಾಬಾದ್ ಯೂನಿವರ್ಸಿಟಿಯವರು ಬಂದು ಅದನ್ನ ಅಧ್ಯಯನ ಮಾಡಿದ್ರು. ಭಾಷೆಯನ್ನ ಆಡ್ಲಿಕ್ಕೆ ಎಲ್ಲೋ ಒಂದು 2-3 ಜನ ಇದ್ರು, ಆದ್ರೆ ಯಂಗ್ ಜನರೇಷನ್ ಅದಕ್ಕಿಂತ ಮತ್ತು ಸಣ್ಣ ಪುಟ್ಟ ಮಕ್ಕಳಿಗಿದ್ದಾರೆ ಆ ಭಾಷೆಯ ಪರಿಜ್ಞಾನವಿಲ್ಲ. ಗುಡ್ಡೆ ಬಂದಾಗ ನೀವು ಹೊಸಂಗಡಿಗೆ ಒಂದು 28 ಒಂದು ಬೇಡಾರಿ ಸಮುದಾಯ ಇದೆ, ಅವರು ನಮ್ಮ ರೀತಿ ಕುಂದಾಪುರ ಕನ್ನಡದ ನೆಲದಲ್ಲಿ ಇದ್ದವರಾದ್ರು ಅವರದ್ದೇ ಆದ ಭಾಷೆ ಸಂಸ್ಕೃತಿ ಕುಣಿತ ನೃತ್ಯ ಇದೆ. ಅದಿವತ್ತೇನು ಮುಂದೆ ಕಾಣಿಕೆ ಸಿಗಲಿಕ್ಕಿಲ್ಲ, ಅದು ದಾಖಲಾತಿ ಕೂಡ ಆಗಲಿ. ಹಾಗೆ ನಾವು ಗಂಗನಾಡು ತುದಿಗೆ ಹೋದಾಗ ಅಲ್ಲಿ ಒಂದು ಗೊಂಡ ಸಮುದಾಯದ ಜನಗಳಿದ್ದಾರೆ, ನವರಾತ್ರಿ ಮತ್ತು ಶಿವರಾತ್ರಿ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದ ನೃತ್ಯವನ್ನು ಮಾಡ್ತಾರೆ, ಕಕ್ಕಿ ನೃತ್ಯ ಅಂತ. ಕಾಡಿನ ಮಧ್ಯದಿಂದ ಒಂದಷ್ಟು ಜನ ಕಕ್ಕಿಯ ವೇಷಗಳನ್ನು ಹಾಕೊಂಡು ಬಂದು ಆ
ವಣಕೊಟ್ಲು ಈಶ್ವರ ದೇವಸ್ಥಾನದ ಎದುರುಗಡೆ ಸೇವೆಯನ್ನು ಮಾಡ್ತಾರೆ. ಆಕಸ್ಮಿಕವಾಗಿ ನನಗೆ ಒಂದು ಸಂದರ್ಭದಲ್ಲಿ ಹೋದಾಗ ಆ ಪುನೀತದ ಒಂದು ನೋಡ್ಲಿಕ್ಕೆ ಸಿಕ್ತು. ಅದನ್ನು ಒಂದು ರೈಟಪ್ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬಿಟ್ಟು ಯಾವುದೇ ವಿಡಿಯೋ ದಾಖಲೀಕರಣಗಳಿಲ್ಲ. ಈ ರೀತಿ ಅನೇಕ ಸಮುದಾಯಗಳು, ಅನೇಕ ಜನಾಂಗಗಳು, ಅನೇಕ ವಿಚಾರಧಾರೆಗಳನ್ನು ಹೊಂದಿರತಕ್ಕಂಥ ಜನಪದೀಯ ಸಂಸ್ಕೃತಿಗಳು ನಾಶವಾಗುವಾಗ ನಮ್ಮ ಮುಂದಾಪುರ ನೆಲದಲ್ಲಿ ಈಗಲೂ ಆಗಲೂ ಈಗಲೂ ಚೂಪಾಗಿದೆ. ಕಾರ್ಮಿ ಸಮುದಾಯ ಸಾಂಸ್ಕೃತಿಕವಾಗಿ ಇವತ್ತಿಗೂ ಕೂಡ ತನ್ನೆಲ್ಲ ತನ್ನತನವನ್ನು ಉಳಿಸಿಕೊಂಡು ಸಾಗ್ತಿದೆ. ಶಿವ ಉಲ್ಲೇಖ ಮಾಡಿ ಕೊಂಕಣ ಕಾರ್ಮಿ ಸಮುದಾಯದ ಅವರ ಹೋಳಿ ಹಬ್ಬದ ಸಂದರ್ಭದಲ್ಲಿ ಅವರ ಸ್ಮಶಾನ ಓಟ ಅಂತ ಹೇಳಿ ಹೊಂದಿದ್ದರು. ಹೋಳಿಯ ದಾನದ ಸಂದರ್ಭದಲ್ಲಿ ಆ ಒಂದು ಕುಟುಂಬ ಇರ್ತದೆ, ಹೋಳಿ ಆಚರಣೆ ಮಾಡುವಂಥದ್ದು, ಅದರಲ್ಲಿ ಆವೇಶ ಬರುವವರು ಇರ್ತಾರೆ. ಆವೇಶ ಬಂದಂಥವರು ಚಿಕ್ಕನ್ಸಾ ರುದ್ರಭೂಮಿ ತನಕ ಯಾವುದೇ ಪರಿಜ್ಞಾನ ಇಲ್ಲದೆ ಹೋಗ್ತಾರೆ, ಓಡ್ತಾರೆ, ಅವ್ರನ್ನ ಹಿಡೀಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗೆ ಅಲ್ಲಿನ ಒಂದು ಸ್ಮಶಾನದ ಮೂಳೆಯನ್ನು ಎತ್ಕೊಂಡು ಬಂದು ಇಲ್ಲಿ ಕಹನದ ದಾನ ಮಾಡ್ತಕ್ಕಂಥ ಪ್ಲೇಸ್ ಇತ್ತಂತ ಆಗ್ತದೆ. ಅದರಲ್ಲಿ ಅವರು ಇದು ನಾವು ಯಾಕಂತ ಹೇಳಿದ್ರೆ ನಮ್ಮ ಸ್ಕೂಲ್ಗಳಿಗೆ ಹೋದ್ರೆ ಕಾಲೇಜುಗಳಿಗೆ ಹೋದ್ರೆ ನಮ್ಮ ಸುತ್ತಮುತ್ತಲು ಏನಿದೆ ಅಂತೇಳಿ ಮಕ್ಕಳಿಗೆ ಕೇಳಿದ್ರೆ ಏನು ಗೊತ್ತಿಲ್ಲ. ನಮ್ಮಲ್ಲಿ ಎಷ್ಟೆಲ್ಲ ಆಚರಣೆಗಳಿದ್ದಾವೆ, ಎಷ್ಟು ಸಂಸ್ಕೃತಿಗಳಿದ್ದಾವೆ, ಎಷ್ಟೊಂದು ಆ ವೈವಿಧ್ಯಮಯವಾದ ಚಿಂತನೆಗಳಿದ್ದಾವೆ ಅಂತೇಳಿ ನಮ್ಮ ಮಕ್ಕಳಿಗೆ ಕೇಳಿದ್ರೆ ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಕಲಾಕ್ಷೇತ್ರ ಅಥವಾ ನಾನು ಯಾಕೆ ಅವರಿಗೆ ವೀಡಿಯೋವನ್ನ ಕೊಂಕಣ ಕಾವ್ಯ ಮಾತಾಡಿದ್ರೆ ಯಕ್ಷಗಾನಕ್ಕೆ ಎಲ್ಲ ದೇವಸ್ಥಾನಗಳು ವೇದಿಕೆಗಳಾಗ್ತವೆ, ಹರಕೆ ಆಟ ಆಡೋ ಹರಕೆ ಆಟ ಆಡಿಸ್ತಾರೆ. ಆದ್ರೆ ಬೇಸಿಕ್ ಫೌಂಡೇಶನ್ ಅವರಿಗೆ ದೇವಸ್ಥಾನ, ಯಕ್ಷಗಾನವನ್ನ ಯಾರು ರಕ್ಷಣೆ ಮಾಡ್ತಾರೆ ಕೇಳಿದ್ರೆ ದೇವಸ್ಥಾನದ ಮೇಳಗಳು ಇವತ್ತು ದೇವಸ್ಥಾನಗಳ ಪ್ರೋತ್ಸಾಹದಿಂದ ಮೇಳಗಳು ಇಲ್ಲಿ ಎಲ್ಲ ಜಾತಿ ಸಂಬಂಧ ಈ ಕಲೆ ಯಾವುದೇ ಒಂದು ವರ್ಗ ಇದಕ್ಕೆ ಸಂಬಂಧಿತ ಅಲ್ಲ. ಆದ್ರೂ ಕೂಡ ಇದು ಶಬರಿಮಲೆ ಯಾತ್ರೆ ಹಾಕುವಾಗ ಅಯ್ಯಪ್ಪನ ಮಾಲಾಧಾರೆ ಮಾಡುವಾಗ ಅನೇಕ ಶ್ರೇಷ್ಠವಾದಂತಹ ಪದ್ಧತಿಗಳನ್ನು ಅನುಸರಿಸಿದೆ. ಈ ಹುಲಿ ವೇಷನ್ನು ಹಾಕುವಾಗ ಕೂಡ ಅದೇ ಶ್ರೇಷ್ಠತೆ ಮತ್ತು ಅದೇ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಾಗುತ್ತೆ. ಆತ ಮುಂದೆ ಸೇರಿಸ್ಲಿಕ್ಕಿಲ್ಲ, ಮತ್ತೊಂದು ಮಾಡ್ಲಿಕ್ಕಿಲ್ಲ, ಸ್ನಾನ ಮಾಡುವಂತದ್ದು ಇಲ್ಲ. ಇಷ್ಟು ಕಠಿಣವಾಗಿ ಆಲೋಚನೆ ಮಾಡಿ ಪೇಂಟ್ ಫುಲ್ ಹಾಕೊಂಡ ನಂತರ ಒಂದು ರಾತ್ರಿ ನಿದ್ರೆಗಿಟ್ಟು ಮರುದಿನ ಕೆಲವರಿಗೆ ವಾಮಿಟ್ ಎಲ್ಲ ಆಗುತ್ತೆ. ಆದ್ರೆ ಅವರು ವೇಷ ಧರಿಸಿದ ತಕ್ಷಣ ನಾನೊಬ್ಬರೆಲ್ಲ ಸಣ್ಣ ಪುಟ್ಟ ವೇಷ ಮಾಡುವ ಕಲಾವಿದ ರೀತಿಯಲ್ಲಿ ಹುಲಿ ವೇಷಕ್ಕೆ ಒಂದು ಸ್ಟೆಪ್ ಇದೆ. ಪ್ರವೇಶ ಕುಣಿತ ಮತ್ತು ಅವ್ರು ಹೇಳಿದ್ರು ಕೈಲಾರ ಭಾಗವಂತ ಕುರಿಯನ್ನ ಕಚ್ಚಿ ಮೇಲೆ ಇಡ್ತಾರೆ. ನಮ್ಗಂತೂ ಕಲೆಯನ್ನ ಆಸ್ವಾದ ಅದರಲ್ಲಿ ಮುಳುಗು ಪ್ರಕಾಶರಿದ್ರು. ಅವರು ಅವ್ರ ವೇಷ ಹುಲಿ ವೇಷ ನಾನು ಕಂಡಿದ್ದೇನೆ. ಅಂದ್ರೆ ಆ ಪರಂಪರೆಯನ್ನ ನಮ್ಗೇನು ಪುಸ್ತಕದಲ್ಲಿ ಹಾಕಿ ನೀವು ಮತ್ತೊಂದು ಮಾಡಿ ಅಂತೇಳಿ ನಾವು ಆಗ್ರಹ ಮಾಡೋದಲ್ಲ. ಈ ಕಲೆ ಉಡುಪಿ ಮಂಗಳೂರು ತುಳು ಸಂಸ್ಕೃತಿಯ ನಡುವೆ ಹೊಂದನಾಡಿನ ಉಳಿದಿರತಕ್ಕಂಥ ಈಗ ಅವ್ರು ಹೇಳಿದ್ರು ಅಳಿವಿನಂಚಿನಲ್ಲಿದೆ ಅಂತೇಳಿ ಇದನ್ನ ಉಳಿಸ್ತಕ್ಕಂಥ ಕೆಲಸ ಪ್ರತಿಯೊಂದು ದೇವಸ್ಥಾನ ಚರ್ಚ್ ಮಸೀದಿಗಳು ಮಾಡಬೇಕು. ಈ ಕಲೆ ಇದ್ದಲ್ಲ, ಈ ಕಲೆ ಯಾವುದೇ ಜಾತಿ ಧರ್ಮ, ಈ ಕಲೆ ಸರ್ವರಿಗೂ ಸಲ್ತಕ್ಕಂಥದ್ದು ಕಲೆ. ಈಗ ನನಗೆ ನಮ್ಗಾಗಲಿಕ್ಕೆಲ್ಲ ನಾವು ಹುಲಿ ವೇಷದೊಟ್ಟಿಗೆ ಹೋಗ್ತ ಬೆನ್ನಟ್ಟು ಯಾವುದು ಈ ಗಣೇಶ ದಿನೇಶ್ ಇವರೆಲ್ಲ ವೇಷ ಹಾಕ್ತಾರೆ, ಅವ್ರು ಚೀಲಲ್ಲಿ ಹಿಡ್ಕೊಂಡು ಹೋಗ್ಬೋದು. ನನಗೆ ಚಟ ಜಾಸ್ತಿ ಯಕ್ಷಗಾನ ಹುಲಿ ವೇಷ ಇಂಥದ್ದೆಲ್ಲ ಚಟ ಜಾಸ್ತಿ. ನಾನು ಜೋಮಾದ ನಿದ್ರೆ ಮಾಡೋದೇ ಕಡಿಮೆ, ನಾನು ಬೇಗ ಒಡಕಾಗ್ತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಯಕ್ಷಗಾನ ಚಟಕ್ಕೋಸ್ಕರ ವರ್ಷದ 365 ದಿನದಲ್ಲಿ ಒಂದು ಹೆಚ್ಚು ಕಡೆ ಒಂದು 65 ದಿನ ಮಾತ್ರ ಕರೆಕ್ಟ್ ನಿದ್ರೆ ಮಾಡ್ಬೋದು. ಇಲ್ಲಿಂದ ಅಂಪರವರೇ ನಡ್ಕೊ ಹೋಗ್ತೀವಿ, ಅಂಪಾರಲ್ಲಿ ಒಳಗಡೆ ಬಾಣರಾಟ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ನಡ್ಕೊಂಡು ನಾವು ಹೋಗಿದ್ದು ಅಂದ್ರೆ ನಮ್ದೊಂದು ತಂಡ ಇದೆ ಆಸಕ್ತಿ ಚಟ ನಮ್ಮನ್ನು ನಡ್ಕೋ ಬರೀ ನಿಮ್ಮ ತಲ್ಲೂರು ಮಾದಂದೂರು ಇವರೆಲ್ಲ ನಮ್ದು ದೈನಾತಿಗಳಂತ ನಡ್ಕಂಡೇ ಹೋಗ್ತಕ್ಕಂಥದ್ದು. ಇವತ್ತು ಬಾಣರಾಟದ ಒಂದು ಕುಟುಂಬಗಳು ಕಂಡಿದೆ. ಈಗ ಇವರು ಹೇಳಿದ್ರು ಒಂದು ಹುಲಿ ವೇಷ, ಇಲ್ಲಿ ಬೇಕಾದಷ್ಟು ಹುಲಿ ವೇಷವನ್ನು ಮಾಡೋರಿದ್ದಾರೆ. ಈ ಸಂಪ್ರದಾಯವನ್ನ ಕಲೆಯನ್ನ ಉಳಿಸಿ ಬೆಳೆಸಿ ಆ ಎಲ್ಲ ಮಕ್ಕಳಲ್ಲಿ ಬೆಳೆಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಾ ಹೇಳ್ತೇನೆ. ನಾನು ಮತ್ತೆ ನನ್ನ ಹೆಣ್ಣು ಉಪವಾಸ ಅಂತೇಳಿ ಸಾಧಾರಣ ಹುಲಿ ವೇಷದಿಂದ 7 ಗಂಟೆಗೆ ಹೋದ್ರೆ ನಾವು ರಾತ್ರಿ ಮನೆಗೆ ಸೇರುವುದು 12 ಗಂಟೆ. ಆಗ ನಮ್ಮನೆಯಲ್ಲಿ ನಮಗೆಲ್ಲ ಶಿಕ್ಷೆ ಕೊಡಲಿಕ್ಕೆ ನಾಗರಪೇಟೆ ಅಂತ ಇರ್ತಿತ್ತು. ಅದು ಹೇಳುವಷ್ಟು ಸುಲಭದ ಒಂದು ಕೆಲಸ ಅಲ್ಲ. ಆ ಬಣ್ಣ ಹಚ್ಚಿ ಹೊರಗೆ ಬರ್ತಿಟ್ಟಾಗಿ ಮೈಯೆಲ್ಲ ಉರಿಲಿಕ್ಕೆ ಶುರುವಾಗ್ತದೆ.
ಅಭಿಷೇಕ ಮಾಡಬೇಕಾಗ್ತದೆ. ನಳ್ಳಿ ನೀರಿದ್ದವರು ಪೈಪ್ ನೀರು ಸೌಲಭ್ಯ ಕೊಟ್ಟು ಅವರಿಗೆ ನೀರು ಹಾಕಿ ದಂಡಂಗ್ ಮಾಡ್ತಿದ್ರು. ಆದ್ರೆ ಆ ಹುಲಿವೇಶದ ಬಣ್ಣಗಳಲ್ಲಿ ಮೂರು ವಿಧ ಇರ್ತಿತ್ತು. ಸಣ್ಣ ಮಕ್ಕಳಿಗೆ ಪೇಂಟ್ ಹಚ್ಚುತ್ತಿಲ್ಲ, ಈ ವಾಟರ್ ಕಲರ್ ಪೇಂಟ್ ಹಚ್ಚಿ ಅವರಿಗೆ ರೇಕ್ಷ ಹಾಕ್ತಿದ್ರು. ಮತ್ತೆ ಮಧ್ಯದ ಹುಡುಗರಿಗೂ ಕೂಡ ವಾಟರ್ ಕಲರ್ ಪೇಂಟ್. ನಾನು 8 ವರ್ಷ ಹುಲಿವೇಶ ಹಾಕಿದ ಆ ಕೊನೆಯ ದಿವಸಗಳಲ್ಲಿ ನನಗೆ ರಮೇಶ್ ಅಂತೇಳಿ ಪೇಂಟರ್ ನನಗೆ ಅವನಿಗೆ ಮನೆ ಆ ಪೇಂಟ್ ಬೇಡ ಅಂತ ಸಿಕ್ಕಪಟ್ಟೆ ಹೋಯ್ತಂತ ಹೇಳಿ ನನಗೆ ಅವರ ಡಿಸ್ಟೆಂಪರ್ ಡಿಸ್ಟೆಂಪರ್ ನನ್ನ ಮೈಗೆ ಹಚ್ಚಿ ನನಗೆ ಹುಲಿವೇಶ ರೆಡಿ ಮಾಡಿ ಕೊಟ್ಟಿದ್ರು. ನನ್ನ ಮನೆ 3 ಗಂಟೆ ಹೊತ್ತು ಮಾತ್ರ. ಕೊನೆಯ ವಿಜಯದಶಮಿ ದಿವಸ ನಮ್ಮ ಮೀನ್ ಮಾರ್ಕೆಟ್ ಮೀಸಲು ತಂಡದವರು ಕಲಾಕ್ಷೇತ್ರ ತಂಡದವರೊಟ್ಟಿಗೆ ನಾನು ಒಂದು ದೇವರ ಸೇವೆ ಅಂತ ಮಾಡ್ಕೊಂಡು ಬಂದಿದ್ದೆ. ಬ್ರಾಹ್ಮಣರು ಯಾವಾಗಲೂ ಹುಲಿವೇಶ ಹಾಕೋದೇ ಇಲ್ಲ ಇತ್ತು. ಆದ್ರೆ ನಾನು ಒಂದು ಹಠದೊಂದು ಯಾರು ನನಗೆ ಸ್ವಲ್ಪ ಎಂತ ವಿಷಯದಲ್ಲೇ ಚುಚ್ಚಿದರು. ಬ್ರಾಹ್ಮಣರು ಹುಲಿವೇಶ ಹಾಕಿದ್ರೆ ನಿಮ್ಗೆ ಜನಿವಾರ ಕಳಿಸಿ ಅಲ್ಲ ಪೇಂಟ್ ಹಾಕುವಾಗ ಆಮೇಲೆ ಸ್ನಾನ ಮಾಡಿ ಕ್ಲೀನ್ ಅಂದ್ರೆ ಮತ್ತೆ ಜನಿವಾರ ಹಾಕೊಂಡು ಸಲ್ಲ ಅಂತ ಹೇಳಿ ನಾನು ಅವರ ಸರಿ ಚಾಲೆಂಜ್ ಮಾಡಿ 8 ವರ್ಷ ಹಾಕಿದೆ. ನಾನು ಕಡೆ 9 ವರ್ಷಕ್ಕೆ ಸ್ವಲ್ಪ ನನಗೆ ಮಂಡಿ ನೋವು ಸ್ವಲ್ಪ ಕಡೆ ಮನೆಯವರೆಲ್ಲ ಗಮನ ಕೊಡ್ಬೇಕು, ಊಟ ಹಾಕ್ಸ್ಬೇಕು, ಕಾಫಿ ಕುಡಿಸ್ಬೇಕು, ಮತ್ತೆ ಏನಾದ್ರು ಟಾನಿಕ್ ಎಲ್ಲ ಕುಡಿಸ್ಬೇಕಾಗ್ತದೆ. ಆ ಟಾನಿಕ್ ತಗೊಳ್ಳೋದಿದ್ರೆ ಬೆಳಗಿನ ರಾತ್ರಿ ಖಂಡಿತ ಕುಡಿಯಲಿಕ್ಕೆ ಆಗೋದಿಲ್ಲ. ಆಮೇಲೆ ಹುಲಿವೇಶ ಪಾತ್ರಧಾರಿಗಳು ಆವೇಶ ಬರುವುದಂತ ನಾನು ಸ್ವತಃ ಕಣ್ಣಲ್ಲಿ ನೋಡ್ತೇನೆ. ನೀಲ ಅವರಿಗೆ, ನಾಗೇಶ್ ಅವರಿಗೆ, ಚಂದ್ರಪ್ರಿನ್ನ ಅವರಿಗೆ ಆವೇಶ ಬರೋದಿತ್ತು. ಆವೇಶ ಬಂದ್ರೆ ಅವರನ್ನ ಹಿಡಲಿಕ್ಕೆ 4 ಜನ ಅಂದ್ರೆ ಬೇಕಿತ್ತು. ಅವ್ರು ಕಾಲು ಗಟ್ಟಿ ಹಿಡ್ಕೊಂಡು 2 ಕೈಯಿಂದ ಇಬ್ಬರು ಪ್ರತ್ಯೇಕ ಹಿಡ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ರು. ಆವೇಶ ಹಿಡಿಯೋದವರೆಗೆ ಅವರನ್ನು ಕಂಟ್ರೋಲ್ ಮಾಡದೆ ಅವರನ್ನು ಬಿಟ್ರೆ ಅವ್ರ ಏನಾದ್ರು ನೆಲಕ್ಕೆ ಬಿದ್ದರೆ ತಲೆಗೂ ಪೆಟ್ಟಾಗ್ತಿತ್ತು, ರಂಗೆ ಎಲ್ಲ ಹಾಳಾಗ್ತಿತ್ತು. ಆಮೇಲೆ ದೇವರ ಪ್ರಸಾದ ಹಚ್ಚಿದ ಮೇಲೆ ಅವರ ಆವೇಶ ಬಿಟ್ಟೋಗಿ ನಾವು ತಯಾರು ಮಾಡೋದು ದೊಡ್ಡದಲ್ಲ. ಆದ್ರೆ ನಾವು ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ಮೊದಲೇ ನಾವು ನಿಗದಿ ಮಾಡಿದರೆ ಇನ್ನೂ ಒಂದು ಕೆಲವು ಹುಲಿವೇಶ ತಂಡಗಳು ರೆಡಿ ಆಗ್ಬೋದು. ಆದ್ರೆ ನಾವು ಈ ಪ್ರಕಾರನೇ ಸಮಸ್ಯೆ ಆಗಿ ಎಲ್ಲರೂ ನಿಂತೋಗಿದ್ವಿ. ಅದ ನಂತರ ಕಲಾಕ್ಷೇತ್ರ ಬಂದ ಪ್ರಭಾವಗಳು ನಮ್ಗೆ ತುಂಬಾ ಸಹಕಾರ ಮಾಡಿ ನಾವಿದ್ದೇವೆ, ನೀವು ಅದನ್ನು ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿ ಧೈರ್ಯ ತುಂಬಿ ಆ ಕಲೆಯನ್ನ ಮತ್ತೆ ನಮ್ಗೆ ಅದನ್ನ ಮಾಡ್ಕೊಂಡು ಬರಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಅವರಿಗೆ ತುಂಬುದರಂತೆ ಧನ್ಯವಾದಗಳನ್ನು ಹೇಳ್ತೇವೆ. ಇಂತಹ ಒಂದು ಉದ್ದೇಶದ ಹಿಂದೆ ಇಟ್ಕೊಂಡು ಹೋದ್ರೆ